ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಈ ತುಳು ಪಾಠದಲ್ಲಿ ಮುಖ್ಯವಾಗಿ ಇದು ತುಳು ಪಾಠ. ನಾನು ಕನ್ನಡದಲ್ಲೇ ನಿಮಗೆ ಇದನ್ನು ಹೇಳ್ತಾ ಇದ್ದೇನೆ. ಪ್ರಪ್ರಥಮವಾಗಿ ನಾನು ಕನ್ನಡ ಅಕ್ಷರಮಾಲೆದ ಬಗ್ಗೆ ಸ್ವಲ್ಪ ವಿವರಣೆ ಕೊಟ್ಟು ಬಿಟ್ಟು ಆಮೇಲೆ ತುಳುವಿನ ಬಗ್ಗೆ, ತುಳು ಅಕ್ಷರಗಳ ಬಗ್ಗೆ ವಿವರಣೆ ಕೊಡ್ತಾ ಇದ್ದೀನಿ. ಯಾಕಂದ್ರೆ ಹೇಳಿದರೆ ಅದು ರಿಲೇಟ್ ಮಾಡಲಿಕ್ಕೆ ತುಂಬ ಈಸಿ ಆಗ್ತದೆ. ಕನ್ನಡ ವರ್ಣಮಾಲೆಯಿಂದ ತುಳು ವರ್ಣಮಾಲೆಗೆ ಯಾವ ಥರ ನಾವು ರಿಲೇಟ್ ಮಾಡಬಹುದು ಅಂತ. ಈಗ ಕನ್ನಡದಲ್ಲಿ ನಮಗೆಲ್ಲರಿಗೂ ಗೊತ್ತಿದೆ, 50 ಅಕ್ಷರಗಳಿವೆ ಅಲ್ವಾ? ಸ್ವರ ಅಕ್ಷರಗಳು, ವ್ಯಂಜನಾಕ್ಷರಗಳು ಮತ್ತೆ ಯೋಗವಾಹ. ಈಗ ನೀವು ಈ ಸ್ಲೈಡ್ ಅಲ್ಲಿ ನೋಡಿರುವ ಹಾಗೆ ಕನ್ನಡದಲ್ಲಿ ಅ ಆ ಇ ಈ ಉ ಊ ರು ಅಂತಾನು ಕೂಡ ಇದೆ, ಬಟ್ ಬಳಕೆಯಲ್ಲಿ ಇಲ್ಲ. ಅದನ್ನು ಇಲ್ಲಿ ನಾವು ಅದನ್ನು ಬಿಟ್ಟಿದ್ದೇವೆ. ಅದೇ ಎ ಎ ಐ ಒ ಒ ಔ ಅಂ ಅಹ, ಇದು ಇಷ್ಟು ಸ್ವರಾಕ್ಷರಗಳು. ಇಷ್ಟು ಸ್ವರಾಕ್ಷರಗಳಿದೆ, 15 ಪ್ಲಸ್ 16. ಆದರೆ ಇದೆರಡು ಇದಕ್ಕೆ ಅಂ ಅಹ ಔ ಅವುಗಳೆರಡು ಯೋಗವಾಹಗಳು ಅಂತ ಕರಿತೇವೆ. ಇದು ಇದನ್ನು ಇದು ಅನುನಾಸಿಕ ಮತ್ತೆ ಇದು ನಿಸರ್ಗ, ಇದೆರಡು ಯೋಗವಾಹಕಗಳು. ಇದನ್ನು ಬರೀ ಇದರಿಂದಾಗಿ ಉಚ್ಚರಿಸಲಿಕ್ಕೆ ಆಗುವುದಿಲ್ಲ, ಅದರ ಜೊತೆಗೆ ನಿಮಗೆ ಸ್ವರಾಕ್ಷರಗಳ ಇರಲೇಬೇಕಾಗ್ತದೆ. ಮುಂದೆ ಅಥವಾ ಹಿಂದೆ ಸ್ವರಾಕ್ಷರಗಳು ಇರಬೇಕಾಗ್ತದೆ. ಅದೇ ತರ ವ್ಯಂಜನಗಳು, ಇಂಗ್ಲಿಷ್ ನಲ್ಲಿ ಇದನ್ನು ಕಾನ್ಸನೆಂಟ್ ಕರಿತೇವೆ. ಕ ಖ ಗ ಘ ಙ ಛ ಚ ಜ ಝ ಞ ಟ ಠ ಡ ಢ ಣ ಥ ಥ ದ ಧ ನ ಪ ಫ ಬ ಭ ಮ ಯ ರ ಲ ವ ಶ ಶ ಸ ಹ ಳ. ಟೋಟಲ್ ಆಗಿ ನಮಗೆ 50 ಅಕ್ಷರಗಳಿದೆ ಕನ್ನಡದಲ್ಲಿ, ಸ್ವರಾಕ್ಷರಗಳು ಮತ್ತು ವ್ಯಂಜನಾಕ್ಷರಗಳು ಸೇರಿ. ರು ಅಂತ ಅದ ಅಕ್ಷರವನ್ನು ಬಿಟ್ಟರೆ 49 ಅಕ್ಷರಗಳಿವೆ. ಈಗ ತುಳು ಇದಕ್ಕೆ ಬಂದರೆ ತುಳುವಲ್ಲೂ ಕೂಡ ಅಷ್ಟೇ ಅಕ್ಷರಗಳಿದೆ. ಅ ಇ ಉ ಊ ರ ರ ಎ ಎ ಐ ಒ ಓ ಔ ಅಂ ಅಹ. ಅಲ್ಲಿ ಓ ಓ ಮತ್ತೆ ಎ ಎರಡನ್ನು ಬಿಟ್ಟಿದ್ದಾರೆ. ಅದು 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 ಇದೆ ತುಳುವಲ್ಲಿ ಕೂಡ. ತುಳುವಲ್ಲಿ ಸ್ವರಾಕ್ಷರಗಳಿಗೆ ಸ್ವರಕುಲು ಅಂತ ಕರಿತೇವೆ. ಓಕೆ, ಇದು ತುಳುವಲ್ಲಿ ಯಾವ ಥರ ಸ್ಕ್ರಿಪ್ಟ್, ತುಳು ಸ್ಕ್ರಿಪ್ಟ್ ಅಲ್ಲಿ ಯಾವ ಥರ ಬರೆಯುವುದು ಅನ್ನೋದನ್ನ ಇಲ್ಲಿ ಹೇಳ್ಕೊಟ್ಟಿದ್ದಾರೆ, ಸ್ವರಕುಲು ಅಂತ. ಓಕೆ, ಹಾಗೆ ವ್ಯಂಜನಾಕ್ಷರಗಳಿದೆ, ಅದನ್ನ ತುಳುವಲ್ಲಿ ವ್ಯಂಜನುಲು ಅಂತ ಕರಿತೇವೆ. ಖ ಖ ಘ ಘ ಙ ಛ ಛ ಜ ಝ ಞ ಠ ಠ ಡ ಡ ಣ ಥ ಥ ದ ಧ ನ ಪ ಫ ಬ ಭ ಮ ಯ ರ ಲ ವ ಶ ಶ ಸಹಾಳ. ಇಷ್ಟು ತುಳುವಲ್ಲಿ ಕೂಡ 49 50 ಅಕ್ಷರಗಳಿವೆ. ಓಕೆ, ರು ಅನ್ನು ಸೇರಿಸಿದರೆ 50 ಅಕ್ಷರ ಉಂಟಾಗ್ತದೆ. ಈಗ ನಾವು ಇದು ಇದನ್ನ ವರ್ಣಮಾಲೆ ಮತ್ತೆ ಸ್ವರಾಕ್ಷರ ವ್ಯಂಜನಾಕ್ಷರ ಹಾಗೆ ವರ್ಗೀಯ ವ್ಯಂಜನ ಅಂದ್ರೇನು, ಅವರ್ಗೀಯ ವ್ಯಂಜನ ಅಂದ್ರೇನು, ಯೋಗವಾಹ ಅಂತ ಯಾವ ತರ ಯಾಕೆ ಬಂತು, ಇದನ್ನ ಇದರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳುವ. ಅದೇ ತರ ಅದನ್ನ ಮತ್ತೆ ನಾವು ಇದು ಕನ್ನಡದಲ್ಲಿ ತಿಳ್ಕೊಂಡ್ರೆ ತುಳುವಲ್ಲಿ ಬಹಳ ಈಸಿ ಆಗ್ತದೆ. ಸ್ವರಗಳ ವಿಚಾರ ಬಂದಾಗ ಅದರಲ್ಲಿ ಒಂದು ಮಾತ್ರೆ ಅಲ್ಲಿ ಉಚ್ಚರಿಸುವ ಸ್ವರ, ಅದಕ್ಕೆ ಹೊಸ ಸ್ವರ, ಎರಡು ಮಾತ್ರೆಯಲ್ಲಿ ಉಚ್ಚರಿಸುವ ಸ್ವರ, ಅದಕ್ಕೆ ದೀರ್ಘ ಸ್ವರ, ಮೂರು ಮಾತ್ರೆಯಲ್ಲಿ ಉಚ್ಚರಿಸುವ ಸ್ವರ, ಈ ತರ ಇದೆ. ಓಕೆ, ಮೂರು ಮಾತ್ರೆಯಲ್ಲಿ ಉಚ್ಚರಿಸೋದಕ್ಕೆ ಕೃತ ಸ್ವರ ಅಂತ ಹೇಳ್ತೇವೆ. ಓಕೆ, ಹಾಗೆ ವ್ಯಂಜನಾಕ್ಷರದಲ್ಲಿ ಅಲ್ಪ ಪ್ರಾಣ, ಮಹಾಪ್ರಾಣ, ಅದರಲ್ಲಿ ಮತ್ತೆ ವರ್ಗ, ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ. ವರ್ಗೀಯ ವ್ಯಂಜನದಲ್ಲಿ ಕವರ್ಗ, ಚವರ್ಗ, ಟವರ್ಗ, ತವರ್ಗ, ಪವರ್ಗ, ಈ ತರ ತುಂಬಾ ಇದೆ. ಹಾಗೆ ಅಲ್ಪ ಪ್ರಾಣ, ಮಹಾಪ್ರಾಣ ಮತ್ತೆ ಅನುನಾಸಿಕ. ಹೀಗೆ ಟೋಟಲ್ ಆಗಿ 25 ವರ್ಗೀಯ ವ್ಯಂಜನಗಳಿದೆ, ಮತ್ತೆ ಉಳಿದದ್ದು
ಅವರ್ಗೀಯ ವ್ಯಂಜನಗಳು ಅದು ಯಕಾರದಿಂದ ಇಳಕಾರದವರೆಗೆ ಒಂಬತ್ತು ಅವರ್ಗೀಯ ವ್ಯಂಜನಗಳು ಇದೆ. ಮತ್ತೆ ನಾವು ಗುಣಿತಾಕ್ಷರದ ಬಗ್ಗೆ ಕೂಡ ತಿಳ್ಕೊಳ್ಬೇಕು. ಗುಣಿತಾಕ್ಷರ, ಸಂಯುಕ್ತಾಕ್ಷರ, ಮತ್ತೆ ಸಜಾತೀಯ ವ್ಯಂಜನಗಳು, ಮತ್ತೆ ವಿಜಾ ದ್ವಿತ್ವ ಸಜಾತೀಯ, ಮತ್ತೆ ಭಕ್ತ, ಇತರ ತುಂಬಾ ತುಂಬಾ ತರದ ವಿಜಾತಿಯ ಸಂಯುಕ್ತಾಕ್ಷರ, ಸಜಾತಿಯ ಸಂಯುಕ್ತಾಕ್ಷರ, ಮತ್ತೆ ಯಾವ ಯಾವ ಅಕ್ಷರಗಳು ಎಲ್ಲೆಲ್ಲಿ ಯಾವ ಸ್ಥಾನದಲ್ಲಿ ಹುಟ್ಟುತ್ತದೆ, ಇದು ಅನುನಾಸಿಕ ಅಂದ್ರೆ ಏನು, ತಾಳ್ವಾಕ್ಷರ ಅಂದ್ರೆ ಏನು, ಕಂಠ್ಯ ವರ್ಣಗಳಂದ್ರೇನು, ಮೂರ್ಧನ್ಯ ವರ್ಣಗಳಂದ್ರೇನು, ಓಶ್ಚ್ಯ ವರ್ಣಗಳಂದ್ರೇನು, ಈ ತರ ತುಂಬಾ ಒಂದು ಇದೆಲ್ಲ ವಿವರವಾಗಿ ನಾವು ಬೇರೆ ಬೇರೆ ಪಾಠಗಳಲ್ಲಿ ಕಲಿಯುವ. ಮೊದಲನೇದಾಗಿ ನೀವು ಇದನ್ನು ಸರಿಯಾಗಿ ಈ ಪಾಠಗಳನ್ನು ಗಮನವಿಟ್ಟು ಕೇಳಿ, ಮತ್ತೆ ಅದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಓಕೆ, ಇಷ್ಟರವರೆಗೆ ನಾವು ಇದು ಕಲಿತದ್ರಲ್ಲಿ ಮುಖ್ಯವಾಗಿ ನಮಗೆ ನಾನೊಂದು ನಿಮಗೆ ಒಂದು ಚಾರ್ಟ್ ಮಾಡಿ ತೋರಿಸ್ತಾ ಇದ್ದೀನಿ. ಅದರಲ್ಲಿ ಯಾವ ಥರ ವ್ಯಂಜನಗಳು ಯಾವ ಥರ ಇದೆ, ಅವರ್ಗೀಯ ವ್ಯಂಜನ ಯಾವ ಥರ ಇದೆ, ವರ್ಗೀಯ ವ್ಯಂಜನ ಯಾವ ಥರ ಚಾರ್ಟಲ್ಲಿ ತೋರಿಸ್ತಾ ಇದ್ದೀನಿ, ಅದನ್ನು ನಿಮಗೆ ತೋರಿಸ್ಬೇಕು ಅಂತ ಇದ್ದೇನೆ. ಇಲ್ಲಿ ಈಗ ಇಲ್ಲಿ ಇಲ್ಲಿ ನಾನು ಚಾರ್ಟ್ ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಚಾರ್ಟ್ ಕಾಣಿಸ್ತಾ ಇದೆ. ಇಲ್ಲಿ ಇತರ ಚಾರ್ಟ್ ನೋಡಿ, ಇದರಲ್ಲಿ ಟೋಟಲ್ ಆಗಿ ಕನ್ನಡ ವರ್ಣಮಾಲೆಯಲ್ಲಿ 50 ಅಕ್ಷರಗಳಿದೆ. ಅದರಲ್ಲಿ 14 ಸ್ವರಗಳು, 24 ವ್ಯಂಜನಗಳು, ಸಾರಿ 34 ವ್ಯಂಜನಗಳು, 2 ಯೋಗ ವಾಹಕಗಳು. ಸ್ವರಗಳು 14, ಅದರಲ್ಲಿ ಹ್ರಸ್ವ ಸ್ವರ ಅದು ಒಂದು ಮಾತ್ರೆಯ ಕಾಲ, ಅಂದರೆ ಅದಕ್ಕೆ ತುಂಬ ಸಮಯ ಬೇಕಾಗಿಲ್ಲ ಹೇಳಲಿಕ್ಕೆ, ಕ ಅಂತ ಹೇಳಿಬಿಡ್ತೇವೆ, ಖ ಅದಕ್ಕೆ ಎರಡು ಮಾತ್ರೆ, ಅದಕ್ಕೆ ದೀರ್ಘ ಸ್ವರ ಅಂತ ಹೇಳ್ತೇವೆ. ಅದೇ ಥರ ಕೃತಸ್ವರ ಅದು ಅದಕ್ಕೆ 3 ಮಾತ್ರೆಯ ಕಾಲ, ಅಂದರೆ ಹೆಚ್ಚಿನ ಕಾಲಾವಧಿ ಬೇಕು. ದೇವರೇ, ಅಮ್ಮ ಈ ಥರ ಹೇಳಲಿಕ್ಕೆ ಕಾಲಾವಕಾಶ ಜಾಸ್ತಿ ಬೇಕು. ಅದಕ್ಕೆ ಆ ಥರದ ಸ್ವರಗಳಿಗೆ ಕೃತಸ್ವರ ಅಂತ ಹೇಳ್ತೇವೆ. ಹಾಗೆ ಸ್ವರಗಳಲ್ಲಿ 3 ವಿಧ, ಹ್ರಸ್ವ ಸ್ವರ, ದೀರ್ಘಸ್ವರ, ಕೃತಸ್ವರ. ಯೋಗವಾಹ, ಅಂ ಮತ್ತು ಅಹ. ಅಮ್ ಅನ್ನೋದು ಅನುಸ್ವರ ಅಂತ ಹೇಳ್ತೇವೆ, ಅಹ ಅನ್ನೋದು ವಿಸರ್ಗ ಅಂತ ಹೇಳ್ತೇವೆ. ಮತ್ತೆ ವ್ಯಂಜನಗಳಲ್ಲಿ 34 ವ್ಯಂಜನಗಳಲ್ಲಿ 25 ವರ್ಗೀಯ ವ್ಯಂಜನ, 9 ಅವರ್ಗೀಯ ವ್ಯಂಜನ. ಕಕಾರದಿಂದ ಮಕಾರದವರೆಗೆ ವರ್ಗೀಯ ವ್ಯಂಜನ, ಮತ್ತೆ ಯಕಾರದಿಂದ ಳಕಾರದವರೆಗೆ ಅವರ್ಗೀಯ ವ್ಯಂಜನ. ಮತ್ತೆ ವರ್ಗೀಯ ವ್ಯಂಜನದಲ್ಲಿ 3 ವಿಧಗಳಿದೆ, ಒಂದು ಅಲ್ಪ ಪ್ರಾಣ, ಇನ್ನೊಂದು ಮಹಾಪ್ರಾಣ, ಮತ್ತೆ ಅನುನಾಸಿಕ. ವರ್ಗೀಯ ವ್ಯಂಜನದಲ್ಲಿ ಅದನ್ನು 5 ವರ್ಗಗಳನ್ನಾಗಿ ಮಾಡಿದ್ದಾರೆ. ಕವರ್ಗ, ಕವರ್ಗ, ಚವರ್ಗ, ಕವರ್ಗ ಅಂತ 5 ವರ್ಗವನ್ನಾಗಿ ಮಾಡಿದ್ದಾರೆ. ಇದು ಟೋಟಲ್ ಆಗಿ ಒಟ್ಟು ಇರುವುದು 50 ಅಕ್ಷರಗಳು. ಈ 50 ಅಕ್ಷರಗಳನ್ನು ಕನ್ನಡದಲ್ಲಿ ಕಲಿತರೆ ನಿಮಗೆ ಅದೇ ಥರ ಇದು ತುಳುವಲ್ಲೂ ಕೂಡ ಅದೇ ಥರ. ಈಗ ನಾವು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂತ ಹೇಳಿದ್ರೆ, ಈಗ ನಮಗೆ ನಾವು ಮಾತಾಡುವಾಗ ಮಾತುಗಳು ವಾಕ್ಯಗಳನ್ನು ನಾವು ಮಾತುಗಳನ್ನಾಗಿ ಪರಿವರ್ತಿಸುತ್ತೇವೆ. ವಾಕ್ಯಗಳು ಪದಗಳಿಂದ ಕೂಡಿರುತ್ತದೆ, ಮತ್ತೆ ಪದಗಳು ಅಕ್ಷರದಿಂದ ಕೂಡಿರುತ್ತದೆ. ಈಗ ಒಂದು ಎಕ್ಸಾಂಪಲ್, ಯಾವ ಥರ ಈ ಸ್ವರಾಕ್ಷರಗಳು ನಮಗೆ ಸಿಗ್ತದೆ ಅನ್ನೋದನ್ನ ನಾವಿಲ್ಲಿ ನೋಡುವ. ಈಗ ಸದ್ಯಕ್ಕೆ ಈ ಸ್ವರಾಕ್ಷರಗಳು ಇದನ್ನು ನಾನು
ವ್ಯಂಜನಾಕ್ಷರಗಳು ಯೋಗವಾಗಗಳು ಮತ್ತೆ ಇದು ತಿಳ್ಕೊಂಡಿದ್ದೀರಿ ಅಲ್ವಾ ನಾನು ಪಾಠಶಾಲೆಗೆ ಹೋಗಿ ಬಂದೆನು ಇಲ್ಲಿ ನಾನು ಅಂತ ಪದ ತಪ್ಪಿಳಿ ಮತ್ತೆ ಎರಡನೇ ಪದ ಪಾಠಶಾಲೆಗೆ ಅನ್ನೋದನ್ನ ತಪ್ಪಿಳಿ ಆಯ್ತಾ ನಾನು ಇದನ್ನ ವಿಂಗಡಿಸಿದಾಗ ನಿಮ್ಗೆ ಏನ್ ಸಿಗ್ತದೆ ಹೇಳಿ ನ ಆ ಸೇರಿದರೆ ನಾ ಆಗ್ತದೆ ನ ಮತ್ತೆ ಊ ಸೇರಿದರೆ ಊ ಆಗ್ತದೆ ನಾನು ಅಲ್ವಾ ಹೀಗೆ ನಾನು ಅನ್ನುವ ಈ ಇದರಲ್ಲಿ ನಾಲ್ಕು ಅಕ್ಷರಗಳಿದೆ ಈ ನಾಲ್ಕು ಅಕ್ಷರಗಳು ಅದು ಉಚ್ಚಾರ ಮಾಡಿದಂತೆ ಇದು ಅದರ ಮುಂದೆ ಆ ಈ ಇತ್ಯಾದಿ ಇರ್ತದೆ ಈಗ ನ ಅದರ ಮುಂದೆ ಆ ಇದೆ ನ ಅದರ ಮುಂದೆ ಊ ಇದೆ ಈ ತರ ಸ್ವರಾಕ್ಷರ ಅದರ ಇದೆ ಮುಂದೆ ಇದೆ ಈಗ ಅಂಥದ್ದನ್ನು ನಾವು ಸ್ವತಂತ್ರವಾಗಿ ಉಚ್ಚಾರ ಮಾಡಲಿಕ್ಕೆ ಆಗುವ ಅಕ್ಷರಗಳು ಇದಕ್ಕೆ ಆ ಅನ್ನೋದಕ್ಕೆ ನಮಗೆ ಬೇರೆ ಅಕ್ಷರಗಳು ಬೇಕಾಗಿಲ್ಲ ನಾವು ಅದೇ ಥರ ಆ ಅಂತ ಉಚ್ಚಾರ ಮಾಡಬಹುದು ಅದೇ ಥರ ಊ ಅನ್ನೋದನ್ನು ಉಚ್ಚಾರ ಮಾಡಬಹುದು ಆದರೆ ನ ಅನ್ನೋದನ್ನ ನು ಅನ್ನೋದನ್ನ ನಮಗೆ ಊ ಇಲ್ಲದೆ ಬರೇ ವ್ಯಂಜನಾಕ್ಷರದಲ್ಲಿ ಉಚ್ಚಾರ ಮಾಡಲಿಕ್ಕೆ ಆಗುವುದಿಲ್ಲ ಆದ ಕಾರಣ ಅದಕ್ಕೆ ವ್ಯಂಜನಾಕ್ಷರ ಅಂತ ಹೇಳ್ತೀವಿ ಇದು ಸ್ವರಾಕ್ಷರ ಸ್ವತಂತ್ರವಾಗಿ ಉಚ್ಚಾರ ಮಾಡಲಾಗುವ ಅಕ್ಷರಗಳನ್ನು ಸ್ವರಾಕ್ಷರ ಅಂತ ಕರಿತೇವೆ ಹಾಗೆ ಸ್ವರಗಳ ಸಹಾಯದಿಂದ ಮಾತ್ರ ಉಚ್ಚಾರ ಮಾಡುವ ಅಕ್ಷರಗಳನ್ನು ಸ್ವರಗಳ ಸಹಾಯ ಇದ್ರೆ ಮಾತ್ರ ಅದನ್ನು ಉಚ್ಚಾರ ಮಾಡಲಿಕ್ಕೆ ಆಗುವಂಥದ್ದು ಇದು ವ್ಯಂಜನಾಕ್ಷರ ಅದನ್ನು ವ್ಯಂಜನ ಅಂತ ಕರಿತೇವೆ ಈ ತರ ಸ್ವರ ಮತ್ತೆ ವ್ಯಂಜನ ಇದು ಎರಡೂ ಇನ್ನೊಂದು ಬಗೆಯ ಅಕ್ಷರ ಇದೆ ಅದು ಯಾವುದು ಅಂತ ನೋಡೋಣ ಈಗ ಅದಕ್ಕೆ ಯೋಗವಾಹ ಅಂತ ಹೇಳ್ತೇವೆ ಇಲ್ಲಿ ಅಂ ಅಲ್ವಾ ಅಂ ಈಗ ಈಗ ಒಂದು ಶಬ್ದ ನೋಡೋಣ ಒಂದು ಪದ ರಂಗ ರಂಗದಲ್ಲಿ ರ ಇದೆ ಆ ಇದೆ ಮತ್ತೆ ಸೊನ್ನೆ ಇದೆ ಇದು ಗಣಿತದ ಸೊನ್ನೆ ಅಲ್ಲ ಕನ್ನಡದ ಸೊನ್ನೆ ಮತ್ತೆ ಗ ಮತ್ತೆ ಆ ಇದೆ ಅಲ್ವಾ ಇಲ್ಲಿ ಆ ಇದೆ ರಂಗ ಇಲ್ಲಿ ರಂಗ ಅನ್ನೋದು ಉಂಟಲ್ಲ ಹಾಗೆ ಇಲ್ಲಿ ಇದಕ್ಕೆ ಅಕಾರದ ಮುಂದೆ ಸೊನ್ನೆ ಇದೆ ಅದಕ್ಕೆ ಇದಕ್ಕೆ ಅನುಸ್ವಾರ ಅಂತ ಕರಿತೇವೆ ಹಾಗೆ ದುಃಖ ಈ ದುಃಖದಲ್ಲಿ ನೋಡಿ ಇಲ್ಲಿ ದುಃಖ ಅಂತ ಇದೆ ಅಲ್ಲ ದುಃಖದಲ್ಲಿ ದ ಮತ್ತು ದ ದ ದ ಮತ್ತೆ ಊ ಮತ್ತೆ ಈ ಎರಡು ಸೊನ್ನೆಗಳು ಮತ್ತೆ ಖ ಮತ್ತೆ ಇಷ್ಟು ಐದು ಅಕ್ಷರಗಳಿದೆ ಅಲ್ವಾ ಐದು ಇದಕ್ಕೆ ಉಕಾರದ ಮುಂದೆ ಇಲ್ಲಿ ಉಕಾರದ ಮುಂದೆ ಅಲ್ವಾ ಉಕಾರದ ಮುಂದೆ ಎರಡು ಅದರ ಒಂದರ ಮೇಲೆ ಒಂದು ಸೊನ್ನೆ ಹೀಗೆ ಬರೆದಿರೋ ಇದಕ್ಕೆ ವಿಸರ್ಗ ಅಂತ ಇರುತ್ತೆ ಕರಿತೇವೆ ಹೀಗೆ ಸೊನ್ನೆ ಬರೆದಿರುವ ಅನುಸ್ವಾರ ಮತ್ತೆ ಎರಡು ಸೊನ್ನೆ ಹಾಕಿರುವ ವಿಸರ್ಗ ಇದು ಎರಡನ್ನೂ ಸೇರಿಸಿ ಯೋಗವಾಹ ಅಂತ ಕರಿತೇವೆ ಇದು ಮತ್ತೆ ಇದು ಎರಡು ಸೇರಿದರೆ ಯೋಗವಾಹ ಅಂತ ಕರಿತೇವೆ ಹಾಗಾಗಿ ಈ ಯೋಗವಾಹಗಳನ್ನು ಪ್ರತ್ಯೇಕವಾಗಿ ಸ್ವತಃ ಉಚ್ಚಾರ ಮಾಡಲಿಕ್ಕೆ ಆಗುವುದಿಲ್ಲ ಇನ್ನೊಂದು ಅಕ್ಷರದ ಸಂಬಂಧ ಇವು ಹೊಂದಿದಾಗಲೇ ಉಚ್ಚಾರ ಮಾಡಲಿಕ್ಕೆ ಬರುತ್ತದೆ ಯೋಗ ಅಂದರೆ ಸಂಬಂಧವನ್ನು ಅಂತ ಕರಿತೇವೆ ಯೋಗ ಅಂದರೆ ಯೋಗ ಅಂದರೆ ಸಂಬಂಧ ಅಂತ ಹೇಳ್ತೇವೆ ವಾಹ ಅಂದರೆ ಹೊಂದಿದ ಅಂತ ಅರ್ಥ ಅದರಿಂದ ಒಂದು ಅಕ್ಷರದ ಸಂಬಂಧವನ್ನು ಹೊಂದಿದ ಮೇಲೆ ಉಚ್ಚಾರ ಮಾಡಲಿಕ್ಕೆ ಬರುವ ಇವಕ್ಕೆ ಯೋಗವಾಹ ಅಂತ ಹೆಸರು ಇಡ್ತೇವೆ ಸೊ ಮುಖ್ಯವಾಗಿ ಇವು ಸ್ವರದ ಸಂಬಂಧ ಪಡೆದ ಮೇಲೆ ಅಂದರೆ ಸ್ವರಾಕ್ಷರಗಳ ಮುಂದೆ ಬಂದಾಗ ಉಚ್ಚಾರ ಆಗ್ತದೆ ಅಂದರೆ ಅಂ ಇಂ ಎಂ ಓಂ ಓಂ ಅಹ ಇಹ ಊಹ ಈ ಥರ ಈ ಇವನ್ನು ಸ್ವರದ ಸಂಬಂಧದಿಂದಲೇ ಉಚ್ಚರಿಸಬಹುದು ಅಲ್ಲದಿದ್ದರೆ ಈ ಸೊನ್ನೆ ಮತ್ತು ಈ ಇದನ್ನು ಉಚ್ಚಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ ಸೊ ಆದ್ದರಿಂದ ಇದನ್ನು ಅನುಸ್ವಾರ ಮತ್ತು ವಿಸರ್ಗ ಈ ಅನುಸ್ವಾರ ಮತ್ತು ವಿಸರ್ಗ ಇದಕ್ಕೆ ಯೋಗವಾಹಗಳು ಅಂತ ಕರಿತೇವೆ ಓಕೆ ಸೊ ಈಗ ಈಗ ಮೇಲೆ ವಿವರಿಸಿದ ಹಾಗೆ ಸ್ವರಾಕ್ಷರಗಳು ವ್ಯಂಜನಾಕ್ಷರಗಳು ಯೋಗವಾಹಗಳು ಎಂದು ಮೂರು ವಿಂಗಡಣೆ ಮಾಡಬಹುದು ಓಕೆ ಸೊ ಈಗ ಆಲ್ರೆಡಿ ಹೇಳಿದ ಹಾಗೆ ಸ್ವರಾಕ್ಷರಗಳು ನಮಗೆ ಆಲ್ರೆಡಿ ಗೊತ್ತಾಗಿದೆ ಅ ಆ ಇ ಉ
ಅಲ್ವಾ ಸ್ವರಾಕ್ಷರ. ಒಟ್ಟು 14 ಸ್ವರಾಕ್ಷರಗಳು, ರುರು ಸೇರಿದ್ರೆ 14 ಸ್ವರಾಕ್ಷರವಾಗ್ತದೆ. ವ್ಯಂಜನಗಳು, ವ್ಯಂಜನಗಳು ಒಟ್ಟಾಗಿ ಅದು ಅದರಲ್ಲಿ 25 ವರ್ಗೀಯ ವ್ಯಂಜನ ಮತ್ತು 9 ಅವರ್ಗೀಯ ವ್ಯಂಜನ. ವರ್ಗೀಯ ವ್ಯಂಜನಗಳು ಕವರ್ಗ, ಟವರ್ಗ, ತವರ್ಗ ಮತ್ತು ಪವರ್ಗ, ಈ ಥರ ಇದೆ. ಅವರ್ಗೀಯ ವ್ಯಂಜನಗಳು ಯಾರ, ಲಾವ, ಶ, ಸ, ಸ, ಹಳ್ಳ, ಈ ಥರ 9 ಇವುಗಳನ್ನೆಲ್ಲವನ್ನು ಸೇರಿಸಿದಾಗ ನಮಗೆ ಟೋಟಲ್ ಆಗಿ 50 ಅಕ್ಷರಗಳು ಸಿಗುತ್ತದೆ. ಇದಕ್ಕೆ ಕನ್ನಡದ ವರ್ಣಮಾಲೆ ಅಂತ ಕರಿತೇವೆ. ನಾವು ಈವಾಗಲೇ ನಾನು ನಿಮಗೆ ತೋರಿಸಿದಾಗೆ ಇದು ಕನ್ನಡದ ವರ್ಣಮಾಲೆ, ಇದರಲ್ಲಿ 50 ಅಕ್ಷರಗಳಿದೆ. ಕೊನೆಯದಾಗಿ ಇದರ ಸಾರಾಂಶ ಏನಂತ ಹೇಳಿದರೆ, 50 ಕನ್ನಡದಲ್ಲಿ 50 ಅಕ್ಷರಗಳು, 14 ಸ್ವರಾಕ್ಷರಗಳು, 34 ವ್ಯಂಜನಗಳು, 2 ಯೋಗವಾಹಕಗಳು. ಆ ಸ್ವರಾಕ್ಷರಗಳನ್ನು 3 ವಿಂಗಡಣೆ ಮಾಡಬಹುದು, ಹ್ರಸ್ವಸ್ವರ, ದೀರ್ಘಸ್ವರ, ಕೃತಸ್ವರ. ಯೋಗವಾಹಗಳನ್ನು 2 ವಿಂಗಡಣೆ ಮಾಡಬಹುದು, ಅನುಸ್ವರ ಮತ್ತು ವಿಸರ್ಗ. ವ್ಯಂಜನಗಳನ್ನು 2 ವಿಂಗಡಣೆ ಮಾಡಬಹುದು, ಒಂದು ವರ್ಗೀಯ ವ್ಯಂಜನ, ವರ್ಗೀಯ ವ್ಯಂಜನ. ಆ ವರ್ಗೀಯ ವ್ಯಂಜನದಲ್ಲಿ 3 ವಿಂಗಡಣೆ ಮಾಡಬಹುದು, ಅವುಗಳು ಅಲ್ಪಪ್ರಾಣ, ಮಹಾಪ್ರಾಣ, ಅನುಸಾರ. ನಾನು ನಸಿಕೊಟ್ಟು ಸ್ವರ, ವ್ಯಂಜನ, ವ್ಯವಹ ಮತ್ತು ಇವುಗಳೆಲ್ಲ ಸೇರಿ 50 ಅಕ್ಷರಗಳು ಅಲ್ವಾ. ಸೊ ಅದೇ ಥರ ತುಳುವಿನಲ್ಲೂ ಕೂಡ ಇದಕ್ಕೆ ತುಳುವಲ್ಲೂ ಕೂಡ ಸೊರಕುಲು, ವ್ಯಂಜನಲು ಮತ್ತೆ ಇದು ಯೋಗವಾಹಲು ಒಂದು ಪನ್ಪೇರು ತುಳುಟು, ಇದು ವ್ಯಂಜನಲು ಒಂದು ಪನ್ಪೇರು. ಐಟ್ಲ ತುಳುಟ್ಲ ಪನುಲಿ ಅರ್ಗೀಯ ವ್ಯಂಜನಲು, ಅವರ್ಗೀಯ ವ್ಯಂಜನಲು, ಬೊಕ್ಕ ಅಲ್ಪ ಪ್ರಾಣ, ಮಹಾಪ್ರಾಣ, ಹ್ರಸ್ವಸ್ವರ, ದೀರ್ಘಸ್ವರ, ತುಳುಟ್ಲ ಬರ್ಕೊಂಡು ಅವು ಇಂಕ್ಲು ಡೀಟೇಲ್ ಆದ ಅಂತ ಬಗ್ಗೆ ನನಂಜಿ ಕ್ಲಾಸ್ ಇಡು ಕಲ್ಕೊಬ ಇತ್ತೆ. ಕನ್ನಡದ ಬಗ್ಗೆ ಡೀಟೇಲ್ ಆದ ಕಲ್ತದ ಅವೇನು ಎಂಚ ತುಳುಕು ಇಂಕ್ಲು ಕನೆಕ್ಟ್ ಮಲ್ಪು ಆ ವಿಷಯದ ಬಗ್ಗೆ ಓಕೆ. ಇತ್ತೆ ಕನ್ನಡಲು ಎಂಕ್ಲು ನಾನು ಮಧ್ಯ ಮಧ್ಯದಲ್ಲಿ ತುಳು ಮಾತಾಡ್ತೇನೆ, ಕನ್ನಡ ಮಾತಾಡ್ತೇನೆ ಓಕೆ. ಈಗ ಸ್ವರಗಳ ವಿಚಾರಕ್ಕೆ ಬಂದಾಗ ನಾವು ಆಲ್ರೆಡಿ ಹೇಳಿದಾಗೆ ಹ್ರಸ್ವಸ್ವರ ಮತ್ತೆ ದೀರ್ಘಸ್ವರ ಎರಡಿದೆ ಅಲ್ವಾ. ಹ್ರಸ್ವಸ್ವರದಲ್ಲಿ 2 ಮಾತ್ರೆಗಳು, 1 ಮಾತ್ರೆಗಳು. ದೀರ್ಘಸ್ವರದಲ್ಲಿ 2 ಮಾತ್ರೆಗಳು ಮತ್ತು ಕೃತಸ್ವರದಲ್ಲಿ 3 ಮಾತ್ರೆಗಳು ಅಲ್ವಾ. ಈಗ ಈಗ ಅಕ್ಕ ಇಲ್ಲಿ ನೋಡು, ಅಲ್ಲಿ ಅಕ್ಕ ಅಂತ ಕ ಅಂತ ಇದೆಯಲ್ಲ, ಅದಕ್ಕೆ 3 ಮಾತ್ರೆಗಳ ಸಮಯವಾದಿ ಬೇಕು ಹೇಳಲಿಕ್ಕೆ. ಅಮ್ಮ ನನಗೆ ಹಾಲು ಕೊಡು, ಅದಕ್ಕೆ ಕೂಡ 3 ಮಾತ್ರೆಗಳ ಕಾಲಾವಧಿ ಬೇಕು. ದೇವರೇ ನಮ್ಮನ್ನು ರಕ್ಷಿಸಿ, ಗುರುಗಳಿಗೆ ಗುರುಗಳೇ ನಿಮಗೆ ನಮಸ್ಕಾರ, ಗುರುಗಳೇ ಅಂತ ಹೇಳ್ತೀರಲ್ಲ, ಅದಕ್ಕೆ 3 ಮಾತ್ರೆಗಳ ಕಾಲಾವಧಿ ಬೇಕು. ಅದಕ್ಕೆ ಕೃತಸ್ವರ ಅಂತ ಕರಿತೇವೆ. ಅದೇ ಥರ ಮಕ್ಕಳೇ ಬನ್ನಿ, ಮರಗಳೇ ನೀವು ಫಲಗಳನ್ನು ಕೊಡಿ, ಇದು ಇವುಗಳೆಲ್ಲ ಕೃತಸ್ವರ ಅಂತ ಕರಿತೇವೆ ಓಕೆ. ಹಾಗೆ ತುಂಬಾ ಒಂದು ಉತ್ತಮ ಉದಾಹರಣೆ ಯಾವ ತರ ಕೊಡ್ಬೋದು ಅಂತ ಹೇಳಿ, ಹ್ರಸ್ವ ಮತ್ತು ದೀರ್ಘ ಮತ್ತು ಕೃತಕ್ಕೆ ಒಂದೇ ಒಂದು ಕುಕ್ಕು ಕೂ ಅಂತ, ಕು ಅಂತ ಒಂದು ಸಲ ಹೇಳಿದರೆ ಹ್ರಸ್ವ ಸ್ವರ, ಕೂ ಅಂತ ಹೇಳಿದರೆ ದೀರ್ಘ ಸ್ವರ, ಕೂ ಕೊಕ್ಕೊಕ್ಕೋ ಅಥವಾ ಕೋಳಿ ಕೂಗು ಅಂತ ಕೊಕ್ಕೊಕ್ಕೋ ಅಂತ. ಅದು ಕೋಳಿ ಕೂಗಿದನ್ನು ನಾವು ಹೀಗೆ ಕೂಗ್ಬೋದು. ಒಂದನೆಯ ಕಕಾರದಿಂದ ಮುಂದಿರುವ ಉಕಾರ ಹ್ರಸ್ವವಾದರೆ, ಎರಡನೆಯ ಕಕಾರದ ಮುಂದಿರುವ ಉಕಾರವೇ ದೀರ್ಘ, ಮೂರನೇ ಕಕಾರದ ಮುಂದಿರುವ ಉಕಾರವೇ ಕೃತ. ಇದು ಕ್ರಮವಾಗಿ 1 ಮಾತ್ರೆ, 2 ಮಾತ್ರೆ, 3 ಮಾತ್ರೆಯ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಲ್ವಾ. ಸೊ ಇದು ತುಳು ತುಳು ಇದರಲ್ಲೂ ಕೂಡ ಇದು ಅನ್ವಯ ಆಗ್ತದೆ. ಈಗ ನಿಮಗೆ ಇನ್ನೊಂದು ಉದಾಹರಣೆ ನಾನು ಕೊಡಬೇಕು ಅಂತ ಇದ್ದೇನೆ. ಅದೇನಂತ ಹೇಳಿದರೆ ಇಲ್ಲಿ ವ್ಯಂಜನ ಅಕ್ಷರಗಳಲ್ಲಿ
ಯಾವ ತರ ವರ್ಗಗಳನ್ನಾಗಿ ವಿಂಗಡಿಸಿದ್ದಾರೆ ಮತ್ತೆ ಅವುಗಳನ್ನು ಯಾವ ತರ ಅಲ್ಪಪ್ರಾಣ ಮಹಾಪ್ರಾಣ ಮತ್ತೆ ಅನುನಾಸಿಕ ಇವುಗಳನ್ನು ವಿಂಗಡಣೆ ಮಾಡಿದ್ದಾರೆ ಅದನ್ನು ನಾವು ಇಲ್ಲಿ ಇಲ್ಲಿ ನೋಡು ಅಲ್ವಾ ಇಲ್ಲಿ ನಾನು ವ್ಯಂಜನಾಕ್ಷರವನ್ನು ಮೂರು ಇದು ಎರಡು ಮೊದಲನೇದಾಗಿ ವ್ಯಂಜನಾಕ್ಷರ ಇದನ್ನು ಐದು ವರ್ಗಗಳನ್ನಾಗಿ ಮಾಡಿದ್ದಾರೆ ಕಕಾರ ಅದನ್ನು ಕವರ್ಗ ಅಂತ ಕರೀತೇವೆ ಚಕಾರಗಳು ಅಂದರೆ ಚ ಚ ಜ ಜನ್ಯ ಅದನ್ನು ಛವರ್ಗ ಠ ಠ ಡ ಡಣ್ಣ ಅದು ಠವರ್ಗ ಥ ಥ ದ ದನ್ನ ಅದು ಥವರ್ಗ ಪ ಫ ಭ ಬಮ್ಮ ಅದು ಪವರ್ಗ ಇದನ್ನ ಮತ್ತೆ ವಿಂಗಡಿಸಲಾಗಿದೆ ಅಲ್ಪಪ್ರಾಣ ಮಹಾಪ್ರಾಣ ಅಲ್ಪಪ್ರಾಣ ಮಹಾಪ್ರಾಣ ಮತ್ತು ಅನುನಾಸಿಕ ಈ ತರ ಮೂರು ವಿಂಗಡಣೆ ಮಾಡಿದ್ದಾರೆ ಓಕೆ ಇಲ್ಲಿ ಇದನ್ನ ಯಾಕೆ ಅಲ್ಪಪ್ರಾಣ ಮಹಾಪ್ರಾಣ ಮತ್ತು ಅನುನಾಸಿಕ ಅಂತ ಯಾಕೆ ಕರಿತೇವೆಂದರೆ ಇಲ್ಲಿ ಅಲ್ಪಪ್ರಾಣ ಹೇಳ್ತಾ ಪ್ರತಿಯೊಂದು ವರ್ಗದ ಒಂದನೇ ಓಕೆ ಒಂದನೇ ಮೂರನೇ ಮತ್ತು ಐದನೇ ಈಗ ಇಲ್ಲಿ ನೋಡಿ ಒಂದನೇದು ಇಲ್ಲಿ ಇಲ್ಲಿ ಒಂದನೇದು ಮೂರನೇದು ಇದಕ್ಕೆ ಅಲ್ಪಪ್ರಾಣ ಅಂತ ಹೇಳ್ತೇವೆ ಪ್ರತಿಯೊಂದು ವರ್ಗದ ಮೂರನೇ ಸರಿ ಎರಡನೇ ಮತ್ತು ನಾಲ್ಕನೇ ವ್ಯಂಜನಕ್ಕೆ ಮಹಾಪ್ರಾಣ ಮತ್ತು ಇದು ಕೊನೆಯದಕ್ಕೆ ಐದನೆಯದಕ್ಕೆ ಅನುನಾಸಿಕ ಇವುಗಳ ಉಚ್ಚಾರಣೆಗೆ ಮೂಗಿನ ಸಹಾಯ ಬೇಕೇ ಬೇಕಾಗ್ತದೆ ಅಲ್ಪಪ್ರಾಣ ಅಂದರೆ ಕಡಿಮೆ ಕಡಿಮೆ ಉಚ್ಚ ಕಡಿಮೆ ಉಸಿರಿನಿಂದ ಜಾಸ್ತಿ ಉಚ್ಚಾರ ಬೇಕು ಉಸಿರು ಬೇಕಾಗಿಲ್ಲ ಕ ಅಂತ ಹೇಳಿದರೆ ಸಾಕಾಗ್ತದೆ ಅದನ್ನು ಅದರಿಂದ ಉಚ್ಚರಿಸಬಹುದು ಮಹಾಪ್ರಾಣ ಅಂದರೆ ಖ ಸ್ವಲ್ಪ ಉಸಿರು ಜಾಸ್ತಿ ಬರ್ತದೆ ಯಾಕೆ ಪ್ರಾಣ ಅಂದರೆ ಉಸಿರು ಅದಕ್ಕೆ ಮಹಾಪ್ರಾಣ ಅಂದರೆ ಜಾಸ್ತಿ ಉಸಿರು ಬೇಕು ಓಕೆ ಅದೇ ಥರ ಅನುನಾಸಿಕ ಅನುನಾಸಿಕ ಇಲ್ಲಿ ಅನುನಾಸಿಕಕ್ಕೆ ನಿಮ್ಮ ಮೂಗಿನ ನಾಸಿಕ ಅಂದರೆ ಮೂಗು ಅನುನಾಸಿಕಕ್ಕೆ ಮೂಗಿನ ಸಹಾಯ ಬೇಕಾಗ್ತದೆ ಸೊ ಈ ಮೇಲಿನ 25 ವರ್ಷ ಅಕ್ಷರವನ್ನು ಈಗ ಕವರ್ಗ ಛವರ್ಗ ಟವರ್ಗ ತವರ್ಗ ಅಂತ ಭಾವಿಸಬಹುದು ಅದೇ ಥರ ಅವರ್ಗೀಯ ವ್ಯಂಜನ ಯಾರ ಲಾವ ಶಾಸ ಈ 9 ಅಕ್ಷರಗಳು ಯಾವ ವರ್ಗವೂ ಇಲ್ಲದೆ ಹೇಳುತ್ತದೆ ಇದಕ್ಕೆ ಇದನ್ನು ವರ್ಗೀಯ ಅಂತ ಕರೀತೇವೆ ಅಷ್ಟೇ ಅದನ್ನು ಜಸ್ಟ್ ಒಂದು ವಿಂಗಡಣೆ ಮಾಡಿದ್ದಾರೆ ಅಷ್ಟೇ ವರ್ಗೀಯ ವ್ಯಂಜನ ಅವರ್ಗೀಯ ವ್ಯಂಜನ ಅಂತ ಹಾಗೆ ನಿಮಗೆ ಇವಾಗ ಅವಾಗ ಹೇಳಿದಾಗೆ ಮತ್ತೊಮ್ಮೆ ನಾನು ಈ ಚಾರ್ಟನ್ನು ತೋರಿಸ್ತಾ ಇದ್ದೀನಿ ಕನ್ನಡದಲ್ಲಿರುವ ಈ ಈ ಒಂದು ಯಾವುದೆಲ್ಲ ಇದೆ ಅನ್ನೋದನ್ನು ಅದೇ ಥರ ತುಳುವಿನ ಕನ್ನಡದಲ್ಲಿ ಇಷ್ಟೊಂದು ಅಕ್ಷರಗಳಿದೆ ಸೊ ಅದೇ ಥರ ತುಳುವಿನಲ್ಲೂ ಕೂಡ ನಿಮಗೆ ಈ ಅಕ್ಷರಗಳನ್ನು ನೋಡ್ಬೋದು ಈಗಾಗಲೇ ನಾನು ನಿಮಗೆ ತೋರಿಸಿದ ಹಾಗೆ ತುಳುವಿನಲ್ಲೂ ಕೂಡ ಅಷ್ಟೇ ಅಕ್ಷರಗಳು ಇದೆ ಓಕೆ ಇದು ಇದು ಕನ್ನಡದ ವರ್ಣಮಾಲೆ ಆದರೆ ಇದು ಕನ್ನಡದ ವರ್ಣಮಾಲೆ ನಾನು ಪ್ರಥಮವಾಗಿ ಅದನ್ನು ತೋರಿಸಿದ್ದೇನೆ ಅದೇ ಥರ ಇಲ್ಲಿ ತುಳುವಿನಲ್ಲೂ ಕೂಡ ಅದೇ ಥರದ ವರ್ಣಮಾಲೆಗಳು ಇದೆ ಅಲ್ವಾ ಓಕೆ ಯಾ ದಟ್ಸ್ ಆಲ್ ಫಾರ್ ನೌ ಥ್ಯಾಂಕ್ ಯು ಫಾರ್ ಲಿಸನಿಂಗ್ ಮುಂದೆ ಮುಂದಿನ ಪಾಠದಲ್ಲಿ ಗುಣಿತಾಕ್ಷರಗಳು ಅದರ ಬಗ್ಗೆ ತಿಳ್ಕೊಳ್ಳೋಣ ಸಂಯುಕ್ತ ಅಕ್ಷರಗಳು ಒತ್ತಕ್ಷರಗಳು ಹಾಗೆ ಯಾವ್ಯಾವ ಅಕ್ಷರಗಳು ಎಲ್ಲೆಲ್ಲಿ ಹುಟ್ಟುತ್ತವೆ ಅನ್ನೋದನ್ನು ಎಲ್ಲ ಸುದೀರ್ಘವಾಗಿ ನಾವು ಮುಂದಿನ ಪಾಠದಲ್ಲಿ ನೋಡೋಣ ಥ್ಯಾಂಕ್ ಯು ಬೈ